ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತಜ್ಞ ಗಿರೀಶ್ ಗುರುಜಿ ಕಟಕ ರಾಶಿ ಕಟಕ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ಕಟಕ ರಾಶಿ ಮತ್ತು ಕಟಕ ಲಗ್ನದವರು ಅವರ ಲಕ್ಕನ್ನು ಹೇಗೆ ವೃದ್ಧಿ ಮಾಡ್ಕೊಳ್ಳೋದು ಅವರ ಭವಿಷ್ಯದ ಕನಸುಗಳನ್ನು ಹೇಗೆ ಈಡೇರಿಸ್ಕೊಳ್ಳೋದು ಜೊತೆಗೆ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ಹೇಗೆ ವೃದ್ಧಿ ಮಾಡ್ಕೊಳ್ಳೋದು ಯಾವ ಗ್ರಹವನ್ನು ನೀವು ಬಲಿಷ್ಠ ಮಾಡಿಕೊಂಡ್ರೆ ನಿಮ್ಮದು ಈ ಲಕ್ಕನ್ನು ಆಕ್ಟಿವೇಟ್ ಆಗುತ್ತೆ ಜೊತೆಗೆ ಯಾವ ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಸುಮಾರಷ್ಟು ವಿಷಯಗಳಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ನೋಡಿ ಮುಖ್ಯವಾಗಿ ಮಂಗಳ ಗ್ರಹವನ್ನು ಬಲಿಷ್ಠ ಮಾಡಿದಷ್ಟು ಕಟಕ ರಾಶಿಯವರು ಅವರಿಗೆ ಲಕ್ ಫ್ಯಾಕ್ಟರ್ ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ಜೊತೆಗೆ ಅವರಲ್ಲಿರುವಂತಹ ಸಾಮರ್ಥ್ಯ ಆಗಿರ್ಬೋದು ಒಂದು ಭವಿಷ್ಯದ ಒಂದು ಕನಸುಗಳನ್ನು ಈಡೇರಿಸುವಂತಹ ಒಂದು ಅವಕಾಶಗಳು ಬರುತ್ತೆ ಇದರ ಜೊತೆಗೆ ಆರು ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ಸೇವಿಂಗ್ಸ್ ಆಗಿರ್ಬೋದು ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ಇಂಡಿವಿಜುವಲ್ ಆಗಿ ಮಾಡುವಂತಹ ಒಂದು ವೃತ್ತಿಯಲ್ಲಿ ಹೆಸರು ಕೀರ್ತಿ ಗೌರವದಲ್ಲಿ ವೃದ್ಧಿಯನ್ನು ಮಾಡುತ್ತೆ ಸೊ ಹಾಗಾಗಿ ಮಂಗಳನ ರತ್ನ ಹವಳವನ್ನು ಬಂಗಾರ ಅಥವಾ ಹಿತ್ತಾಳೆಯಲ್ಲಿ ಮಂಗಳವಾರ ದಿವಸ ಧಾರಣೆ ಮಾಡೋದ್ರಿಂದ ನಿಮಗೆ ತುಂಬ ಉತ್ತಮವಾದಂಥ ಫಲವನ್ನು ನೋಡ್ಬೋದು ಹಾಗೆ ಈಗ ಕಟಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯ ಫಲ ಇದೆ ನೋಡಿ ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರೆಗೂ ಕೂಡ ಎಚ್ಚರಿಕೆಯನ್ನೇ ಇರಬೇಕು ಮೊದಲನೇ ಹಂತದಲ್ಲಿ ಮಿಶ್ರ ಫಲ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ನೋಡ್ಬೋದು ಈ ತಿಂಗಳಲ್ಲೂ ಕೂಡ ಹದಿನಾರನೇ ತಾರೀಕಿನವರೆಗೂ ನಿಮಗೆ ಮೂರು ಗ್ರಹಗಳ ಸಂಯೋಗ ಅಷ್ಟಮದಲ್ಲೇ ಇದೆ ರವಿ ಬುಧ ಮತ್ತು ಶನಿಶ್ಚರ ಈ ಮೂರು ಗ್ರಹಗಳು ನಿಮಗೆ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು ನಿಮ್ಮ ಸಂಬಂಧಗಳಾಗಿರ್ಬೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮಾಡುವಂಥ ಪ್ರಯತ್ನದಲ್ಲಿ ಸೋಲಾಗಿರ್ಬೋದು ಅಬ್ಸ್ಟೇಕಲ್ಸ್ಗಳನ್ನು ಹೆಚ್ಚಿಗೆ ತಂದುಕೊಡುತ್ತೆ ಆದರೆ ಎರಡನೇ ಹಂತದಲ್ಲಿ ರವಿಯ ಸ್ಥಳ ಬದಲಾವಣೆ ಗುರು ಮತ್ತು ರವಿಯ ಜೊತೆ ಯುತಿ ಬುಧನ ಜೊತೆಗೆ ಇದು ತುಂಬ ಉತ್ತಮವಾದಂತಹ ಸಂಯೋಗ ಎರಡನೇ ಹಂತದಲ್ಲಿ ತುಂಬ ಆಶಾವಾದಿಯರಾಗ್ತಾರೆ ಸುಮಾರಷ್ಟು ಕೆಲಸಗಳಲ್ಲಿ ಸಕ್ಸಸ್ ಇರುತ್ತೆ ಜೊತೆಗೆ ಶುಕ್ರನು ಕೂಡ ಉಚ್ಚ ಸ್ಥಾನದಿಂದ ಸಂಚಾರ ಎಲ್ಲೋ ಒಂದು ರೀತಿಯಲ್ಲಿ ಕುಟುಂಬದ ಸಹಕಾರ ಹಿರಿಯರ ಸಹಕಾರ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ ಆದರೆ ಶುಕ್ರ ನಿಮ್ಮ ದಶಮ ಸ್ಥಾನಕ್ಕೆ ರಾಹುವಿನ ಜೊತೆ ಶುಕ್ರ ಬದಲಾವಣೆ ಆಗ್ತಾನೆ ಇಲ್ಲಿ ಸುಮಾರಷ್ಟು ವಿಷಯಗಳಲ್ಲಿ ಗಮನ ಇರಬೇಕು ರಾಹು ಶುಕ್ರ ಇದ್ದಾಗ ಕೆಲವೊಂದು ಮಿಶ್ರ ಫಲ ಕೊಡ್ತಾನೆ ಮತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕುಟಿಲ ಬುದ್ಧಿ ಕೊಡ್ತಾನೆ ಶಾರ್ಟ್ ಕಟ್ ರೂಟ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಮಂಗಳ ಲಾಭದಲ್ಲಿದ್ದಾನೆ ಅದ್ಭುತವಾದ ಫಲ ಮೊದಲನೇ ಆದರೆ ಮಂಗಳನೂ ಕೂಡ ಸ್ಥಳ ಬದಲಾವಣೆ ಆಗ್ತಾ ಇದೆ ಹಾಗಾಗಿ ಮಂಗಳ ನಿಮಗೆ ವಯಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಮಂಗಳಿಂದ ಕೆಲವೊಂದು ಮಿಶ್ರ ಫಲವನ್ನ ನೋಡ್ಬೋದು ಹಾಗೆ ಈ ಬರುವಂಥ ತಿಂಗಳ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನಿಮಗೆ ನೋಡಿ ಹಣಕಾಸಿನ ಆದಾಯ ಸಾಧಾರಣ ಮಟ್ಟದಿರುತ್ತೆ ಬರುವಂಥ ಆದಾಯ ಮತ್ತು ಖರ್ಚು ಎರಡು ಸಮಯ ಇರುತ್ತೆ ಆದರೂ ಕೂಡ ಖರ್ಚು ಒಂದು ಮಟ್ಟ ಜಾಸ್ತಿನೇ ಇರುವಂಥ ಸಾಧ್ಯತೆ ಇರುತ್ತೆ ಹದಿನಾರನೇ ತಾರೀಕಿನವರೆಗೂ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗೆ ಬರುವಂತಹ ಆದಾಯ ಆದಾಯದಲ್ಲಿ ನಿಮಗೆ ಹೆಚ್ಚಿನ ಪಾಲು ನಿಮಗೆ ಬಂದಂಥದ್ದು ಸ್ವಲ್ಪ ಸ್ಟ್ರಕ್ ಆಗೋದು ಈ ರೀತಿಯ ಫಲ ಇರುತ್ತೆ ಯಾರಿಗೆ ಅನುಕೂಲಗಳಿರುತ್ತೆ ನೋಡಿ ಮುಖ್ಯವಾಗಿ ಯಾರು ಈ ಇನ್ಶೂರೆನ್ಸ್ಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಜೊತೆಗೆ ಯಾರು ಈ ಬ್ಯಾಕ್ ಸೈಡಿಂದ ಕೆಲಸ ಅಂದರೆ ಸರ್ವಿಸ್ ಸೆಕ್ಟರ್ ಇರ್ತಾರೆ ಮತ್ತು ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬೇರೆಯವ್ರಿಗೆ ಸಪ್ಲೈ ಮಾಡ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯ ಎರಡನೇ ಹಂತದಲ್ಲಿ ಏನಾಗುತ್ತೆ ನಿಮಗೆ ಶುಕ್ರ ಬಲಿಷ್ಠ ಇದ್ದಾನೆ ಬುಧ ಮತ್ತು ರವಿ ಎರಡೂ ಗ್ರಹಗಳು ನಿಮಗೆ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗಿರೋದ್ರಿಂದ ಹಿಂದೆ ಮಾಡಿದಂತಹ ಕೆಲಸ ಕಾರ್ಯಗಳಿಂದ ಬರಬೇಕಾದಂತಹ ದುಡ್ಡು ಆಗಿರ್ಬೋದು ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಮಾ ಮಾರ್ಕೆಟಿಂಗಲ್ಲಾಗಿರ್ಬೋದು ಈ ವಿಚಾರದಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯ ಲಾಭ ಮತ್ತು ನಿಂತ ದುಡ್ಡು ನಿಮಗೆ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮೊದಲನೇ ಹಂತದಲ್ಲಿ ಆದಾಯ ಕಡಿಮೆ ಇರುತ್ತೆ ಎರಡನೇ ಹಂತದಲ್ಲಿ ಆದಾಯದ ವೃದ್ಧಿ ಆಗುತ್ತೆ ಇದರ ಜೊತೆಗೆ ಶುಕ್ರ ರಾಹುವಿನ ಯುತಿ ದಶಮದಲ್ಲಿರುತ್ತೆ ನಿಮಗೆ ದುಡ್ಡಿನ ಅವಕಾಶಕ್ಕೆ ನೀವು ಕೆಲವೊಂದು ಶಾರ್ಟ್ಕಟ್ ರೂಟು ಮತ್ತು ಈಸಿಯಾಗಿ ದುಡ್ಡು ಮಾಡುವಂತಹ ದಾರಿಯನ್ನು ನೋಡ್ತಿರ್ತೀರ ಇಂಥ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಜನ ನಿಮ್ಮನ್ನು ಮೋಸ ಮಾಡುವಂಥದ್ದಿರುತ್ತೆ ನಿಮ್ಮ ಸೇವಿಂಗ್ಸನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇದ್ದಂಥ ಸ್ವಲ್ಪ ಸಣ್ಣ ಅಮೌಂಟು ಕೂಡ ನಿಮ್ಮಲ್ಲಿರುವಂಥದ್ದು ಕಳ್ಕೊಳ್ಳುವಂಥದ್ದು ತುಂಬ ಹುಷಾರಾಗಿರಬೇಕು ಎರಡನೇ ಹಂತದಲ್ಲಿ ರಾಹು ಶುಕ್ರ ಅಂದರೆ ನಿಮ್ಮ ಒಂದು ದುಡ್ಡು ಆಗಿರ್ಬೋದು ನಿಮ್ಮ ಒಡವೆ ಆಗಿರ್ಬೋದು ಯಾವುದು ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಡಬಲ್ ದುಡ್ಡು ಕೊಡ್ತೀನಿ ಇಲ್ಲಾಂದರೆ ಹೆಚ್ಚಿನ ಬಡ್ಡಿ ಆ ಆಸೆಯನ್ನು ತೋರಿಸ್ತಾರೆ ಈ ವಿಚಾರದಲ್ಲಿ ನೀವು ಹೋಗಬಾರ್ದು ಯಾಕಂದರೆ ಬರುವಂಥ ತಿಂಗಳಲ್ಲಿ ರಾಹು ಶುಕ್ರ ಇದ್ದಾಗ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ಶನಿ ಅಷ್ಟಮದಲ್ಲಿದ್ದಾನೆ ಜೊತೆಗೆ ಶುಕ್ರನ ಮೇಲೆ ದೃಷ್ಟಿ ಅಂದರೆ ಸರಿ ದುಡ್ಡು ಕೊಟ್ಟ್ರಿ ಅದಲ್ಲೇ ಲಾಕು ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು ಬರುವಂತಹ ತಿಂಗಳಲ್ಲಿ ಇದ್ದದ್ದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಯಾವುದೇ ಆಮಿಷ ಆಗಿರ್ಬೋದು ಹೊಸ ಪ್ರಾಜೆಕ್ಟ್ ಆಗಿರ್ಬೋದು ಅದಕ್ಕೆ ಬರುವಂಥ ಮೊದಲನೇ ಹಂತದಲ್ಲಂತೂ ಯಾವುದೇ ರೀತಿ ಕೈ ಹಾಕೋಕೆ ಹೋಗಬೇಡಿ ಜೊತೆಗೆ ನೋಡಿ ಸಂಬಂಧಗಳು ಮೊದಲನೇ ಹಂತದಲ್ಲೂ ಕೂಡ ಅದೇ ರೀತಿ ಇರುತ್ತೆ ಬಟ್ ಎರಡನೇ ಹಂತದಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ ಸಂಬಂಧಗಳು ನಿಮಗೆ ಮುಜುಗರಾಗುತ್ತೆ ಯಾರು ಹಿರಿನೆಯವರ ಜೊತೆಗೆ ಮನಸ್ತಾಪಗಳಾಗಿರ್ಬೋದು ಸಂಬಂಧಿಕರ ಜೊತೆಗೆ ಆಗಿರ್ಬೋದು ಯಾವುದೇ ಒಂದು ಸಹಾಯ ಕೇಳಿದ್ರೆ ಸಹಾಯ ಕೊಡ್ತಾ ಇರಲಿಲ್ಲ ಆದರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಸಹಾಯ ಸಿಗುತ್ತೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ಒಂದು ಕೋವರ್ಕರ್ಸ್ ಆಗಿರ್ಬೋದು ನಿಮ್ಮ ಒಂದು ಸಂಬಂಧಿಕರಾಗಿರ್ಬೋದು ನಿಮ್ಮ ಜೊತೆ ಓಡಾಡುವಂಥ ಫ್ರೆಂಡ್ಸ್ ಆಗಿರ್ಬೋದು ಅವರಿಂದ ಅನುಕೂಲಗಳು ಜೊತೆಗೆ ಹಿರಿಯರ ಅನುಗ್ರಹ ಮತ್ತು ಸಪೋರ್ಟ್ ಚೆನ್ನಾಗಿರುತ್ತೆ ಹೊಸ ಇನಿಷಿಯೇಷನ್ಸ್ ಮಾಡ್ತಾರೆ ಆದರೂ ಕೂಡ ಹೆಚ್ಚಿನ ಶ್ರಮ ಇರುತ್ತೆ ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಮಂಗಳ ಎರಡನೇ ಹಂತದಲ್ಲಿ ನಿಮ್ಮ ತೃತೀಯ ಸ್ಥಾನ ನೋಡ್ತಿರೋದ್ರಿಂದ ತುಂಬಾ ವಿಪರೀತ ಪ್ರಯತ್ನ ಪಡಬೇಕಾಗತ್ತೆ ಮೊದಲನೇ ಹಂತದಲ್ಲಿ ಸೋಲು ಬಂದರೂ ಕೂಡ ಎರಡನೇ ಹಂತದಲ್ಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಯಾಕಂದರೆ ಗುರುಬಲ ಇದೆ ನಿಮಗೆ ಸೊ ಹಾಗಾಗಿ ಗುರುವಿನ ದೃಷ್ಟಿ ತೃತೀಯದಲ್ಲಿರೋದ್ರಿಂದ ಅಬ್ಸ್ಟೇಕಲ್ಸ್ಗಳ ಮಧ್ಯೆ ಕೂಡ ಸಕ್ಸಸ್ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಜೊತೆಗೆ ಭೂಮಿ ವಾಹನ ಅದರ ಮೇಲೆ ಒಂದು ಹೆಚ್ಚಿನ ಹೂಡಿಕೆ ಮಾಡುವಂಥ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ರಾಹು ಶುಕ್ರ ಇರೋದ್ರಿಂದ ನೀವು ಆಲ್ರೆಡಿ ಏನಾದರೂ ಪ್ರಾಪರ್ಟಿ ತೊಗೊಂಡಿದ್ರೆ ನಿಮ್ಮ ಹತ್ರ ಜ್ಯುವೆಲರಿಸ್ ಇದ್ದರೆ ಯಾರಾದರೂ ಬ್ಲ್ಯಾಂಕಲ್ಲಿ ಅಪ್ಲೈಜ್ ಮಾಡಿದರೆ ಅದರ ಬಗ್ಗೆ ಗಮನ ಕೊಡಿ ಯಾಕಂದರೆ ನಿಮ್ಮ ವಸ್ತುಗಳ ಮೇಲೆ ಬೇರೆಯವರ ಅತಿಕ್ರಮಣ ಇಲ್ಲಾಂದರೆ ಡಿಸ್ಪ್ಯೂಟ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಪ್ರಾಪರ್ಟೀಸ್ ಅದೆಲ್ಲ ಕೂಡ ನಿಮ್ಮ ವಸ್ತುಗಳನ್ನು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಮಾಡಿಸ್ಕೊಂಡು ಇಟ್ಕೊಳ್ಳಿ ಜೊತೆಗೆ ನಿಮಗೆ ಒಂದು ಅಲಂಕಾರದ ಒಂದು ಆಸಕ್ತಿ ಹೊಸತನದ ಪ್ರಯೋಗ ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ದೊಡ್ಡದಾಗಿ ಆಡಂಬರವಾಗಿ ತೋರಿಸ್ಕೊಳ್ಳುವಂಥ ಭಾವನೆ ಇವೆಲ್ಲ ಜಾಸ್ತಿ ಬರುತ್ತೆ ಹಾಸಿಗೆ ಇದ್ದಷ್ಟು ಕಾಲ್ಚರಿಸ್ಬೇಕು ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ಅತಿಯಾದ ಆಸೆ ಕಾರ್ ತೊಳಗೆ ಹೋಗ್ತಿರೋ ದೊಡ್ಡದೇ ನೋಡುವಂಥ ಒಂದು ಆಸೆ ಇರುತ್ತೆ ಈ ಮುಂದೆ ಅವಕಾಶಗಳಿದೆ ಬಟ್ ಈ ಹಂತದಲ್ಲಿ ನಿಮ್ಮ ಒಂದು ಖರ್ಚು ವೆಚ್ಚಕ್ಕೆ ಸರಿಯಾಗಿರುವಂತಹ ಒಂದು ಮನೆ ಆಗಿರ್ಬೋದು ನಿವೇಶನ ಆಗಿರಬಹುದು ಆಗಿರ್ಬೋದು ದೊಡ್ಡ ಮಟ್ಟದ ಪ್ರೊಜೆಕ್ಟು ದೊಡ್ಡ ಡೂಪ್ಲೆಕ್ಸ್ ಮನೆ ಅಂತದಕ್ಕೆಲ್ಲ ಕೈ ಹಾಕಿದ್ರೆ ಕೊನೆಯ ಹಂತದಲ್ಲಿ ಏನಾಗುತ್ತೆ ಶನಿ ಅಷ್ಟಮದಲ್ಲಿ ಅಷ್ಟಮದಿಲ್ಲದಾನೆ ನಿಂತು ನಿಂತು ಮನೆ ಕಟ್ಟುವಂಥದ್ದಾಗಿರ್ಬೋದು ಇಲ್ಲಾಂದ್ರೆ ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ತುಂಬಾನೇ ಕ್ಯಾಲ್ಕುಲೇಟಿವ್ ಆಗಿ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಜೊತೆಗೆ ಉದ್ಯೋಗದ ಅವಕಾಶಗಳು ನೋಡಿ ಉದ್ಯೋಗದ ಅವಕಾಶಗಳಲ್ಲಿ ಹೇಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿ ಹೊಸ ಬದಲಾವಣೆಗಳನ್ನು ಕಾಣ್ತಾ ಇದೆ ಅದು ಬರುವಂಥ ದಿನಗಳಲ್ಲಿ ಎರಡನೇ ಹಂತದಲ್ಲಿ ನೀವು ನಿಮಗೆ ಅವಕಾಶಗಳು ಒದಗಿ ಬರುವಂಥದ್ದಿರುತ್ತೆ ನೀವು ಆ ಹಂತದಲ್ಲಿ ಪ್ರಯತ್ನ ಮಾಡಿದ್ರೆ ಮುಂದೆ ಬರುವಂತಹ ತಿಂಗಳುಗಳಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಈ ಎರಡನೇ ಹಂತದಿಂದ ನೀವು ಪ್ರಯತ್ನ ಮಾಡಿದ್ರೆ ತುಂಬ ಉತ್ತಮವಾದಂಥ ಅವಕಾಶ ಸಾಲದ ಹೊರೆ ಇದ್ದರೆ ಸಾಲದ ಒಂದು ಹೊರೆಯಿಂದ ನಿಮಗೆ ಆಚೆ ಬರೋಕ್ಕೆ ಹೆಚ್ಚಿನ ಪ್ರಯತ್ನ ಇರುತ್ತೆ ನಿಮಗೆ ಪ್ರೆಷರು ಮತ್ತು ಆ ಋಣದಾಗಿರ್ಬೋದು ರೋಗದಾಗಿರ್ಬೋದು ಈ ಪ್ರೆಷರ್ ಜಾಸ್ತಿ ಇರುತ್ತೆ ಪೈಪೋಟಿ ಜಾಸ್ತಿ ಇರುತ್ತೆ ಒತ್ತಡಗಳು ಜಾಸ್ತಿ ಬರುತ್ತೆ ಮಂಗಳ ಹನ್ನೆರಡನೇ ಮನೆಗೆ ಹೋದಾಗ ಸುಮಾರಷ್ಟು ವಿಷಯಗಳಲ್ಲಿ ಯಾರ ಆಲ್ರೆಡಿ ನೀವು ಕಮಿಟ್ಮೆಂಟ್ಸ್ ಇದ್ದರೆ ಅದನ್ನು ಹೆಚ್ಚಿಗೆ ಮಾಡ್ಕೋಬೇಡಿ ಇಲ್ಲಾಂದರೆ ಅದರಿಂದ ಮನಸ್ತಾಪಗಳು ವಾದವಿವಾದಗಳು ಕಲಹಗಳು ಆಗುವಂಥ ಸಾಧ್ಯತೆ ಈ ಬರುವಂಥ ತಿಂಗಳಲ್ಲಿ ಕೂಡ ನೋಡುವಂಥ ಸಾಧ್ಯತೆ ಆದರೆ ಸಂಪೂರ್ಣವಾದಂತಹ ಕೃಪೆ ಅನುಗ್ರಹ ಆಗುವ ವಿಷಯಗಳಿಗಿಂತ ಮುಂಚೆಯೇ ನಿಮಗೆ ಗೊತ್ತಾಗುತ್ತೆ ಈ ಸಮಸ್ಯೆಗಳು ಬರಬಹುದು ಅಂತ ಹಾಗಾಗಿ ಅದಕ್ಕೆ ಒಂದು ಪರಿಹಾರನೂ ಕೂಡ ನಿಮಗೆ ಸಕಾಲಕ್ಕೆ ದೊರೆಯುತ್ತದೆ ಜೊತೆಗೆ ಏನು ಮಾಡ್ಬೋದು ಅಂದ್ರೆ ನಿಮಗೆ ಗುರು ಭಾಗ್ಯದಲ್ಲಿ ಇದರ ಶುಭ ಕಾರ್ಯಗಳು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಷ್ಟು ಮತ್ತೆ ಹಿರಿಯರ ಅನುಗ್ರಹ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಹಿಂದೆ ಮಾಡಿದಂತಹ ಕರ್ಮಗಳಿಂದ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಮತ್ತೆ ದಾರಿ ಇರುತ್ತೆ ದುಡ್ಡು ಕಾಸಿನ ಅನುಕೂಲಗಳು ಇದ್ರೆ ಇದ್ರೂ ಕೂಡ ಮಾನಸಿಕ ನೆಮ್ಮದಿ ತೃಪ್ತಿಕರವಾದಂಥ ವಾತಾವರಣ ಕುಟುಂಬಿಕ ಒಂದು ವಾತಾವರಣದಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತೆ ಅದೊಂದು ಒಳ್ಳೆಯದು ಬುಧ ನೀಚ ಸ್ಥಾನಕ್ಕೆ ಹೋದರೂ ಕೂಡ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಅವಕಾಶಗಳು ಮನಸ್ತಾಪಗಳಿದ್ದದನ್ನು ದೂರ ಮಾಡಿಕೊಳ್ಳುವಂಥ ಅವಕಾಶಗಳು ಎರಡನೇ ಹಂತದಲ್ಲಿದೆ ಹಿರಿಯರ ಜೊತೆಗೆ ವಾದ ವಿವಾದಗಳನ್ನು ಬಗೆಹರಿಸ್ಕೊಂಡ್ರೆ ಅದು ನಿಮಗೆ ತುಂಬ ಉತ್ತಮವಾದದ್ದು ನಿಮಗೆ ಅವರಿಂದ ಸಹಕಾರ ಸಿಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನೋಡಿ ಯಾರು ಈ ಇಷ್ಟು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ ಕಟಕ ರಾಶಿಯವರು ಅವರ ಮಕ್ಕಳ ಆರೋಗ್ಯದ ವಿಚಾರವಾಗಿರ್ಬೋದು ಮತ್ತು ಮತ್ತು ಅವರ ಒಂದು ಓದಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ ಗುರುವಿನ ದೃಷ್ಟಿ ಇದೆ ಅವರಿಗೆ ಸ್ವಲ್ಪ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಸ್ವಲ್ಪ ಅವರಿಗೆ ಕಾನ್ಫಿಡೆನ್ಸ್ ಅನ್ನು ತುಂಬಿದ್ರೆ ಮಂಗಳ ಎರಡನೇ ಹಂತದಲ್ಲಿ ಹೋದಾಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯದ ಸಮಸ್ಯೆ ಎಕ್ಸಾಮಿನೇಷನ್ ಟೈಮಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಗುರು ದೃಷ್ಟಿ ಇರೋದ್ರಿಂದ ಯಾರು ರಾಶಿ ವಿದ್ಯಾರ್ಥಿಗಳಿದ್ರೆ ಅವರು ಕೂಡ ಬರುವಂತಹ ದಿನಗಳಲ್ಲಿ ಎಕ್ಸಾಮಿನೇಷನ್ನಲ್ಲಿ ತುಂಬ ಉತ್ತಮವಾದಂಥ ಪ್ರದರ್ಶನ ಅವ್ರು ಮಾಡಿದಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಈ ಹಂತದಲ್ಲಿ ಹದಿನಾರನೇ ತಾರೀಕು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಹೆಚ್ಚಿನ ಶ್ರಮ ಬೇಕಾಗುತ್ತೆ ಅದರಿಂದ ನೀವು ಆಚೆ ಬರ್ಬೋದು ಜೊತೆಗೆ ಮುಖ್ಯವಾಗಿ ಏನಂತಂದರೆ ನೋಡಿ ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳಿದೆ ಯಾರು ಈ ಮೆಡಿಸನ್ಸ್ಗೆ ಮತ್ತು ಈಗ ಅಲಂಕಾರಕ್ಕೆ ಮತ್ತು ಈ ಜ್ಯುವೆಲರಿಗೆ ಈ ಫಾರಿನ್ನಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳಿರುತ್ತೆ ಆದರೂ ಕೂಡ ಟ್ರಾನ್ಸಾಕ್ಷನ್ಸಲ್ಲಿ ತೊಂದರೆಗಳಾಗುವಂಥದ್ದು ಜೊತೆಗೆ ಈಗ ಯಾರಿಗೆ ಈ ವಾಹನಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಮತ್ತು ಅದನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅದರಲ್ಲಿ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸು ಆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಫೇಸ್ ಮಾಡುವಂಥ ಒಂದು ಸಮಸ್ಯೆ ನೋಡುವಂಥ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ ಬರುವಂತಹ ತಿಂಗಳಲ್ಲಿ ಜೊತೆಗೆ ಮುಖ್ಯವಾಗಿ ಏನಂತಂದರೆ ಯಾರು ಪ್ರೀತಿ ಪ್ರೇಮದ ವಿಚಾರದಲ್ಲಿದ್ದಾರೆ ಎರಡನೇ ಹಂತದಲ್ಲಿ ಇಷ್ಟಪಟ್ಟು ಮದುವೆ ಮಾಡಿ ಎಲ್ಲ ರಿಲೇಷನ್ನಲ್ಲಿದ್ದಾರೋ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಇದ್ದಂಥ ಸಂಬಂಧಗಳಲ್ಲಿ ಬಿರುಕು ವಾದ ವಿವಾದಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮದುವೆ ವಿಚಾರ ಆಗಿರ್ಬೋದು ಮದುವೆ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಮದುವೆ ಸ್ವಲ್ಪ ಲೇಟಾಗಿ ಇಲ್ಲಾಂದರೆ ಡಿಲೇ ಆಗುವಂಥದ್ದಾಗಿರ್ಬೋದು ಇದೆಲ್ಲ ನೋಡುವಂಥ ಸಾಧ್ಯತೆಗಳಿರುತ್ತೆ ಡಿಸ್ಪ್ಯೂಟು ಮತ್ತು ಕೋರ್ಟ್ ಕಚೇರಿ ವಾದ ವಿವಾದಕ್ಕೆ ಹೋಗಬೇಡಿ ಮಂಗಳ ಹನ್ನೆರಡನೇ ಮನೆ ಇದ್ದಾಗ ನಿಮಗೆ ಬೇರೆಯವ್ರ ವಿಚಾರದಲ್ಲಂತೂ ಯಾರಿಗೂ ಸಹಕಾರ ಮಾಡೋಕ್ಕೆ ಹೋಗ್ಬೇಡಿ ಅವರು ಮಾಡಿದಂಥ ತಪ್ಪು ನಿಮ್ಮ ತಲೆಗೆ ಬರುತ್ತೆ ಯಾಕಂದರೆ ಮಂಗಳ ಹನ್ನೆರಡನೇ ಮನೆಗೆ ಪೊಲೀಸ್ ಸ್ಟೇಷನ್ ಓಡಾಟಗಳು ಕೋರ್ಟ್ಗೆ ಶ್ಯೂರಿಟಿ ಹಾಕೋದಾಗಿರ್ಬೋದು ಯಾರಿಗೂ ಸಪೋರ್ಟ್ ಮಾಡೋದಾಗ ಲೋನಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು ಬೇರೆಯವ್ರ ಕಾಲಕ್ಕೆ ನೀವು ಮಧ್ಯಸ್ಥಿಕೆವಾಗಿ ಅವರಿಗೆ ಪರಿಹಾರ ಕೊಡೋದಾಗಿ ಇದೆಲ್ಲ ಹೋಗಬೇಡಿ ಮಾಡಿದ್ರೆ ನಿಮ್ಮ ತಲೆದಂಡನೆ ಬರುತ್ತೆ ಸೊ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆಯನ್ನು ಬರುವಂಥ ತಿಂಗಳಲ್ಲಿ ಕಟಕರಾಶಿ ಕಟಕ ಲಗ್ನದವ್ರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಏನು ಪರಿಹಾರ ಮಾಡ್ಕೋಬೇಕು ಮುಖ್ಯವಾಗಿ ಶನೇಶ್ವರದ್ದು ಅಷ್ಟಮದ ಶನಿಯ ಪ್ರಭಾವ ಇರುತ್ತೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಶನೇಶ್ವರನಿಗೆ ಶನಿವಾರ ದಿವಸ ನಿಮಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿಸೋದ್ರಿಂದ ಶನೇಶ್ವರನಿಗೆ ಜೊತೆಗೆ ರುದ್ರಸ್ತುತಿಯನ್ನು ಪಠನೆ ಮಾಡೋದ್ರಿಂದ ಜೊತೆಗೆ ಕುರ್ಮಸ್ತುತಿ ಪಠನೆ ಮಾಡೋದ್ರಿಂದ ಶನೇಶ್ವರನ ಅಷ್ಟಮದ ಶನಿ ಪ್ರಭಾವ ಕಮ್ಮಿ ಆಗುತ್ತೆ ಜೊತೆಗೆ ನಿಮಗೆ ರಾಹು ಮತ್ತು ಶುಕ್ರ ಮಂಗಳವಾರ ದಿವಸ ಉಗ್ರ ದೇವತೆಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದಾಗಿರ್ಬೋದು ದೇವಸ್ಥಾನದಲ್ಲಿ ಮತ್ತೆ ಬೆಲ್ಲದನ ನೈವೇದ್ಯ ಕೊಡೋದ್ರಿಂದ ಆ ಪ್ರಭಾವ ಕಮ್ಮಿ ಆಗುತ್ತೆ ಮಂಗಳ ವಯಸ್ಥಾನಕ್ಕೆ ಸಂಚಾರ ಇರೋದ್ರಿಂದ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಸು ಈ ಸಮಸ್ಯೆಗಳು ಬರದೇ ಇರೋಕ್ಕೆ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡೋದ್ರಿಂದ ಮಂಗಳವಾರದ ಮಂಗಳ ಗ್ರಹಕ್ಕೆ ನೀವು ತೊಗರಿ ಕಾಳನ್ನು ದಾನ ಮಾಡೋದ್ರಿಂದ ಇಲ್ಲಾಂದರೆ ತೊಗರಿ ಬೆಳೆ ಪಾಯಸನ ನೈವೇದ್ಯ ಸುಬ್ರಹ್ಮಣ್ಯ ಕಾರ್ತಿನಿಗೆ ಕೊಡೋದ್ರಿಂದ ಅದನ್ನು ಮಾಡೋದ್ರಿಂದ ನಿಮಗೆ ಆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ